ಸಾಧಾರಣ ಕಾಲದ ಇಪ್ಪತ್ನಾಲ್ಕನೆಯ ವಾರ ಶನಿವಾರ ಈ ದಿನದ ಕಾರ್ಮ್ಯಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಪೌಲನು ತಿಮೋತಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅತಿ ಪ್ರಿಯನೇ ಸಕಲ ಸೃಷ್ಟಿಗೂ ಜೀವದಾತರಾದ ದೇವರ ಸನ್ನಿಧಿಯಲ್ಲಿ ಪೋಂತಿಯ ಪಿಲಾತನ ಮುಂದೆ ಸೂಕ್ತ ಸಾಕ್ಷಿ ನೀಡಿದ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ನಾನು ಆಜ್ಞಾಪಿಸುವುದೇನೆಂದರೆ ನಮ್ಮ ಪ್ರಭು ಏಸುಕ್ರಿಸ್ತರು ಪ್ರತ್ಯಕ್ಷರಾಗುವ ತನಕ ಯಾವ ದೋಷಾರೋಪಣೆಗೂ ಎಡೆಗೊಡದೆ ಈ ಕಟ್ಟಳೆಗಳೆಲ್ಲವನ್ನು ಪ್ರಾಮಾಣಿಕತೆಯಿಂದ ಅನುಸರಿಸು ಸೂಕ್ತ ಕಾಲದಲ್ಲಿ ಕ್ರಿಸ್ತ ಏಸುವನು ಪ್ರತಿಶ್ ಪ್ರತ್ಯಕ್ಷಪಡಿಸುವನು ಪರಮದೇವನು ಆ ದೇವನು ಪರಮಾನಂದನು ಏಕಾಧಿಪತಿ ರಾಜಾದಿರಾಜನು ಒಡೆಯರಿಗೆಲ್ಲ ಒಡೆಯನು ಅಮರನು ಅಗಮ್ಮ ಜೊತೆಯಲ್ಲಿ ವಾಸಿಸುವವನು ಆತನನ್ನು ಕಂಡವರಾರೂ ಇಲ್ಲ ಕಾಣಬಲ್ಲವರಾರೂ ಇಲ್ಲ ಆತನೊಬ್ಬನಿಗೆ ಮಹಿಮೆಯು ಗೌರವವು ಪ್ರಭುತ್ವವು ಸಲ್ಲಲಿ ಎಂದೆಂದಿಗೂ ಆಮೆನ್ ದೇವರ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಯಾವ ದೋಷಾರೋಪಣೆಗೂ ಎಡೆಗೊಡದೆ ಈ ಕಟ್ಟಳೆಗಳೆಲ್ಲವನ್ನು ಪ್ರಾಮಾಣಿಕತೆಯಿಂದ ಅನುಸರಿಸು ಎಂಬಂತಹ ಆಜ್ಞೆಯನ್ನು ಸಂತ ಪೌಲರು ತಿಮೋತಿಯನಿಗೆ ನೀಡುತ್ತಾರೆ ಒಬ್ಬ ಕ್ರೈಸ್ತನಾಗಿ ನಾವು ಮಾಡಬೇಕಾದಂತಹ ಅತಿ ಮುಖ್ಯವಾದ ಪ್ರಮುಖವಾದ ಕೆಲಸವೆಂದರೆ ದೇವರ ಕಟ್ಟಳೆಗಳನ್ನು ಚಾಚು ತಪ್ಪದೆ ಪಾಲಿಸುವಂಥದ್ದು ಆ ಕಟ್ಟಳೆಗಳ ಪಾಲನೆಯಲ್ಲಿ ಪ್ರಾಮಾಣಿಕತೆಯನ್ನು ತೋರುವಂಥದ್ದು ಏಕೆಂದರೆ ಈ ಕಟ್ಟಳೆಗಳನ್ನು ನೀಡಿರುವವರು ವಾಗ್ದಾನಗಳನ್ನು ಮಾಡಿರುವವರು ಹುಲು ಮಾನವರಲ್ಲ ಸರ್ವಶಕ್ತ ದೇವರು ಅವರು ಪರಮ ದೇವರು ಪರಮಾನಂದರು ಏಕಾಧಿಪತಿ ರಾಜಾದಿರಾಜರು ಒಡೆಯರಿಗೆಲ್ಲ ಒಡೆಯರು ಸದಾ ನಮ್ಮ ಜೊತೆಗೆ ವಾಸಿಸುವಂತವರು ಅವರ ವಾಗ್ದಾನಗಳಲ್ಲಿ ಸುಳ್ಳಿರಲು ಸಾಧ್ಯವಿಲ್ಲ ಅಸತ್ಯವಿರಲು ಸಾಧ್ಯವಿಲ್ಲ ವಾಗ್ದಾನ ಮಾಡಿರುವಂತಹ ದೇವರು ಅದನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸುವರು ಸಕಲ ವಿಶ್ವಕ್ಕೆ ಒಡೆಯರಾಗಿರುವಂತಹ ದೇವರು ನಮಗೆ ಬೇಕಾದ ಸಕಲವನ್ನು ದಯಪಾಲಿಸುವರು ಆದ್ದರಿಂದ ಅವರು ಕೊಟ್ಟಿರುವ ಕಟ್ಟಳೆಯನ್ನು ಪಾಲಿಸುವಂತಹ ಪ್ರಯತ್ನವನ್ನು ಮಾಡು ಈ ಜಗತ್ತು ನಿಯಮಗಳನ್ನು ನೀಡುತ್ತದೆ ಅಧಿಕಾರಿಗಳೆಲ್ಲವರು ಅಧಿಕಾರ ಇದ್ದವರೆಲ್ಲರೂ ಕಟ್ಟಳೆಗಳನ್ನು ನೀಡುತ್ತಾರೆ ಆದರೆ ಎಷ್ಟೋ ಬಾರಿ ಆ ಕಟ್ಟಳೆಗಳು ನಿಲ್ಲುವುದಿಲ್ಲ ಯಾಕೆಂದರೆ ಅಧಿಕಾರ ಶಾಶ್ವತವಲ್ಲ ಆದರೆ ದೇವರ ಅಧಿಕಾರ ಶಾಶ್ವತವಾದುದು ಅವರ ಕಟ್ಟಳೆಗಳು ಶಾಶ್ವತವಾದವು ಕೇವಲ ಮಾನವರ ಕಟ್ಟಳೆಗಳನ್ನು ಪಾಲಿಸಿ ಅವರ ಅವರನ್ನು ಸಂತೋಷಪಡಿಸುವುದರಲ್ಲೇ ನಿನ್ನ ಕಾಲ ಕಳೆಯದೆ ಶಾಶ್ವತವಾಗಿ ಬಾಳುವ ಆ ದೇವರ ಕಟ್ಟಳೆಗಳನ್ನು ಪಾಲಿಸುತ್ತಾ ಅದರಲ್ಲಿ ಪ್ರಾಮಾಣಿಕತೆಯನ್ನು ತೋರುತ್ತಾ ದೇವರನ್ನು ಮೆಚ್ಚಿಸುವಂತಹ ಕಾರ್ಯವನ್ನು ಮಾಡು ಎಂಬುದಾಗಿ ಸಂತ ಪೌಲರು ತಿಳಿಸುತ್ತಾರೆ ದೇವರು ಪ್ರತಿಯೊಬ್ಬರಲ್ಲಿ ವಾಸಿಸುತ್ತಾರೆ ಆ ದೇವರ ಪ್ರಸನ್ನತೆ ಪ್ರತಿಯೊಬ್ಬರಲ್ಲೂ ಇದೆ ದೇವರ ಪ್ರಸನ್ನತೆಯನ್ನು ಬೇರೆ ಬೇರೆ ಹಂತಗಳಲ್ಲಿ ನೋಡಬಹುದು ಆ ಮೊದಲನೆಯ ಹಂತದ ಆ ಪ್ರಸನ್ನತೆ ಪ್ರತಿಯೊಬ್ಬರಲ್ಲೂ ಇದೆ ಪಾಪಿಯಲ್ಲಿಯೂ ದೇವರ ಪ್ರಸನ್ನತೆ ಇದೆ ಆದರೆ ದೇವರ ಪ್ರಸನ್ನತೆಯ ಆ ಎರಡನೆಯ ಹಂತವನ್ನ ಎರಡನೆಯ ಸ್ತರವನ್ನು ನಮ್ಮ ಜೀವನದಲ್ಲಿ ನಾವು ಅರಿಯಬೇಕಾದರೆ ಸಾತ್ವಿಕ ಜೀವನದ ಅವಶ್ಯಕತೆ ಇದೆ ಮೊದಲನೇ ಆ ಸ್ಥರದ ಆ ದೇವರ ಪ್ರಸನ್ನತೆ ಇಲ್ಲದೆ ಹೋದರೆ ನಾವು ಯಾರು ಬದುಕಿರಲು ಸಾಧ್ಯವಿಲ್ಲ ಆದ್ದರಿಂದ ಆ ಪ್ರಸನ್ನತೆ ಪ್ರತಿಯೊಬ್ಬರಲ್ಲೂ ಇದೆ ನಾನು ಈಗಾಗಲೇ ಹೇಳಿದಂತೆ ಪಾಪಿಯಲ್ಲಿಯೂ ಆ ಪ್ರಸನ್ನತೆ ಇದೆ ಆದರೆ ಆ ದೇವರ ಪ್ರಸನ್ನತೆಯ ಆ ಉನ್ನತ ಸ್ಥರವನ್ನು ನಾವು ಅನುಭವಿಸಬೇಕಾದರೆ ಸಾತ್ವಿಕ ಜೀವನ ಅವಶ್ಯಕತೆ ಇದೆ ಸಾತ್ವಿಕ ಜೀವನವನ್ನು ನಡೆಸಿದಾಗ ಮಾತ್ರ ಒಳ್ಳೆಯ ಜೀವನವನ್ನು ನಡೆಸಿದಾಗ ಮಾತ್ರ ನಮ್ಮ ಜೀವನವನ್ನು ಪ್ರಭು ಯೇಸುಕ್ರಿಸ್ತರ ಕಟ್ಟಳೆಗೆ ಅನುಗುಣವಾಗಿ ರೂಪಿಸಿಕೊಂಡಾಗ ಮಾತ್ರ ನಾವು ದೇವರ ಪ್ರಸನ್ನತೆಯ ಆ ಉನ್ನತ ಸ್ತರವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಯಾರೆಲ್ಲ ಸಾತ್ವಿಕ ಜೀವನವನ್ನು ನಡೆಸುತ್ತಾರೆ ಅವರು ಈ ಪ್ರಸನ್ನತೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ದೇವರನ್ನು ನಾವ್ಯಾರು ಕಾಣಲು ಸಾಧ್ಯವಿಲ್ಲ ಕಾಣಬಲ್ಲವರು ಯಾರೂ ಇಲ್ಲ ಸಂಪೂರ್ಣವಾಗಿ ದೇವರನ್ನ ನಾವು ಬದುಕಿರುವಾಗ ನೋಡಲು ಸಾಧ್ಯವಿಲ್ಲ ಆದರೆ ಈ ಉನ್ನತ ಸ್ತರದ ಪ್ರಸನ್ನತೆಯನ್ನು ಅನುಭವಿಸಲು ಸಾಧ್ಯ ಅದಕ್ಕೆ ನಮ್ಮ ಸಾತ್ವಿಕ ಜೀವನದ ಅವಶ್ಯಕತೆ ಇದೆ ನಮ್ಮ ಜೀವನ ಸಾತ್ವಿಕತೆಯತ್ತ ಸಾಗಲಿ ಸಾಕಷ್ಟು ಅಸತ್ಯವಿದೆ ಸಾಕಷ್ಟು ಅಂಧಕಾರವಿದೆ ಆ ಅಂಧಕಾರದಲ್ಲಿ ಅಸತ್ಯದಲ್ಲಿ ನಮ್ಮನ್ನೇ ನಾವು ಕಳೆದುಕೊಳ್ಳದೆ ದೇವರನ್ನು ಬೆಳಕನ್ನು ಸತ್ಯವನ್ನು ಅರಿತುಕೊಂಡು ಅದಕ್ಕನುಗುಣವಾಗಿ ಬಾಳುವಂತಹ ಪ್ರಯತ್ನವನ್ನು ಮಾಡೋಣ ಆ ಬೆಳಕು ಆ ಬೆಳಕಿನ ಒಂದೇ ಒಂದು ಕಿರಣವನ್ನು ನೋಡಿ ನಮ್ಮ ಬಾಳಿನ ಅಂಧಕಾರವನ್ನು ಜಯಿಸೋಣ ಈ ರೀತಿಯ ಸಾತ್ವಿಕ ಜೀವನ ನಮ್ಮದಾಗಲಿ ದೇವರನ್ನು ಅರಿಯುವಂತಹ ದೇವರ ಉನ್ನತ ಪ್ರಸನ್ನತೆಯನ್ನು ಅರಿಯುವಂತಹ ಸಾತ್ವಿಕ ಜೀವನ ನಮ್ಮೆಲ್ಲರದಾಗಲಿ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಪುಣ್ಯ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಆಮೆನ್ ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ ನೀವೇ ನಮ್ಮ ಸೌಖ್ಯದಾತರು ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು ಇಡೀ ಪ್ರಪಂಚವು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನೂ ಸ್ಪರ್ಶಿಸಿ ಆಶೀರ್ವದಿಸಿರಿ ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹಗಲಿರುಳೆನ್ನದೇ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು ದಾದಿಯರನ್ನು ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ कन्या व्यादिष्ठर आरोग्यवे नमगे प्रार्थ्सी संत जोसेफ व्यादिष्ठर नमगागी नम प्रार्थसी